आळ्वा शिक्षण प्रतिष्ठान आश्रयदल्ली जनवरी 21 25 ವರೆಗೆ ಮೂಡುಬಿದ್ರೆಯ ವಿದ್ಯಾಗಿರಿ ಕ್ಯಾಂಪಸ್ನ ನುಡಿಸಿರಿ ವೇದಿಕೆಯಲ್ಲಿ ಪುರುಷರ 70ನೇ ವರ್ಷದ ಮತ್ತು ಮಹಿಳೆಯರ ವಿಭಾಗದ 33ನೇ ವರ್ಷದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ತಿಳಿಸಿದ್ದಾರೆ ಅವರು ಶುಕ್ರವಾರ ತನ್ನ ಕಚೇರಿಯಲ್ಲಿ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ಈ ಬಗ್ಗೆ ವಿವರ ನೀಡಿದರು ರಾಜ್ಯದ ಇತಿಹಾಸದಲ್ಲಿ ಎರಡನೇ ಬಾರಿಗೆ ರಾಷ್ಟ್ರೀಯ ಸೀನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಡೆಯಲಿದ್ದು ರಾಜ್ಯ ತಂಡಗಳಲ್ಲದೆ ಭಾರತೀಯ ರೈಲ್ವೇಸ್ ಸರ್ವಿಸಸ್ ಭಾರತೀಯ ಆಹಾರ ನಿಗಮ ಪಂಜಾಬ್ ಪೊಲೀಸ್ ತಂಡಗಳು ಭಾಗವಹಿಸಲಿರುವ ಈ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ದೇಶದ ಸುಮಾರು 500 ಭಾರ ಎತ್ತುವ ಪಟುಗಳು ಸೆಣಸಾಡಲಿದ್ದಾರೆ ಕ್ರೀಡಾಕೂಟದಲ್ಲಿ ಪುರುಷರ ವಿಭಾಗದಲ್ಲಿ 6 ಜನ ಮತ್ತು ಮಹಿಳೆಯರ ವಿಭಾಗದಲ್ಲಿ 5 ಜನ ಆಳ್ವಾಸ್ನ ಕ್ರೀಡಾಪಟುಗಳು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿದ್ದಾರೆ ಈ ಚಾಂಪಿಯನ್ಶಿಪ್ನ ನಿರ್ವಹಣೆಯ ಆಧಾರದ ಮೇಲೆ ಮುಂದಿನ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಹಾಗೂ ಒಲಿಂಪಿಕ್ಸ್ ಕ್ರೀಡಾಕೂಟಗಳಿಗೆ ರಾಷ್ಟ್ರೀಯ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಹಾಗೂ ರಾಜ್ಯ ಸಂಸ್ಥೆಯ ಅಧಿಕಾರಿಗಳು ಈ ಕ್ರೀಡಾಕೂಟದಲ್ಲಿ ತಾಂತ್ರಿಕ ಅಧಿಕಾರಿಗಳಾಗಿ ಶ್ರಮಿಸಲಿದ್ದಾರೆ ಕ್ರೀಡಾಪಟುಗಳಿಗೆ ಹಾಗೂ ಅಧಿಕಾರಿಗಳಿಗೆ ವಸತಿ ಆಹಾರ ಹಾಗೂ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತ ಈ ಚಾಂಪಿಯನ್ಶಿಪ್ ಸುಮಾರು ಹೆಸರಾಂತ ಇಡೀ ರಾಜ್ಯದ 500 ಜನ ಭಾರತೀಯ ಪಟುಗಳು ಭಾಗವಹಿಸಲಿದ್ದಾರೆ ಆಮೇಲೆ ಇದರಲ್ಲಿ ಬಹಳ ಮುಖ್ಯವಾಗಿ ರೈಲ್ವೇಸ್ ಸರ್ವಿಸಸ್ ಭಾರತೀಯ ಆಹಾರ ನಿಗಮದ ಪಂಜಾಬ್ ಪೊಲೀಸ್ ತಂಡಗಳು ಬಹಳಷ್ಟು ಹೆಸರಾಂತ ತಂಡಗಳು ಚಾಂಪಿಯನ್ಶಿಪ್ಗಾಗಿ ಸೆಣಸಲಿಕ್ಕಿದ್ದಾರೆ ಇದರ ನಿರ್ವಹಣೆ ಆಧಾರದ ಮೇಲೆ ಮುಂದೆ ಕಾಮನ್ವೆಲ್ತ್ ಗೇಮ್ಸ್ ಗೆ ಮತ್ತು ಏಷ್ಯನ್ ಗೇಮ್ಸ್ ಗೆ ಒಲಿಂಪಿಕ್ ಗೆ ಕ್ರೀಡಾಕೂಟಗಳಿಗೆ ರಾಷ್ಟ್ರೀಯ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ ಇದರಲ್ಲಿ ಮಾಡಿದಂತ ಸಾಧನೆ ನೋಡಿಕೊಂಡು ಈ ಮೂರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದು ಕಾಮನ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ ಮತ್ತು ಒಲಿಂಪಿಕ್ ಗೆ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯ ವೇಟ್ ಲಿಫ್ಟರ್ ಅಸೋಸಿಯೇಷನ್ನ ಜತೆ ಕಾರ್ಯದರ್ಶಿ ಆನಂದೇಗೌಡ ಮತ್ತಿತರರು ಉಪಸ್ಥಿತರಿದ್ದರು